ತೀರ್ಥಹಳ್ಳಿ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿದ್ದೀರಿ. ಶಾಂತವೇರಿ ಗೋಪಾಲ್ ಗೌಡರು 2 ಬಾರಿ, ಡಿ ಬಿ ಚಂದ್ರೇಗೌಡರು 2 ಬಾರಿ, ಅದನ್ನು ಹೊರತುಪಡಿಸಿದ್ರೆ ಅಂದರೆ 4 ಬಾರಿ ಆಯ್ಕೆಯಾಗಿ ನೀವೊಬ್ಬರೇ. ಕೆಮರತ್ನ ರತ್ನಾಕರ್ ಅವರು ಕೂಡ 2 ಬಾರಿ ಆಯ್ಕೆಯಾಗಿದ್ದಾರೆ. 83ರಲ್ಲಿ ನೀವು ಚುನಾವಣಾ ಅಖಾಡ 83 ಚುನಾವಣೆ ಸೋಲ್ತೀರಿ, 85 ಸೋಲ್ತೀರಿ, 89 ಸೋಲ್ತೀರಿ, 94ರ ಗೆಲುವಿನ ಕಾರಣ ಹೆಂಗಾಯಿತು, ಏನು ಕತೆ? ಜನಕ್ಕೆ ಬೇಜಾರಾಗಿತ್ತು ನನ್ನ ಸೋಲ್ಸಿ ಸೋಲ್ಸಿ. ಮತ್ತೆ ನಾನು ಸೋಲು ಸೋಲು ಸೋತಿದ್ದೀನಿ ಅನ್ನುವಂಥ ಒಂದು ಭಾವನೆ ಇಲ್ಲದೇನೆ ನಾನು ಕೆಲಸ ಮಾಡ್ತಿದ್ದೆ. ಸೋತು ಮಾರನೇ ದಿವಸನೂ ಕೆಲಸ ಮಾಡ್ತಿದ್ದೆ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಇದೊಂದು ಸಾಮಾಜಿಕ ಕಾರ್ಯ ಮತ್ತು ದೇಶದ ಕಾರ್ಯ ಅಂತ ನಾನು ತಗೊಂಡಿದ್ದೀನಿ. ನಾನು ಎಮ್ ಎಲ್ ಎ ಆಗ್ತೀನಿ, ಮಂತ್ರಿ ಆಗ್ತೀನಿ, ಹಾಗಿದ್ದಾಗ ಮಾತ್ರ ನಾನು ರಾಜಕಾರಣ ಮಾಡಬೇಕು, ಅದಾಗದೆ ಇದ್ರೆ ರಾಜಕಾರಣ ಮಾಡಬಾರ್ದು, ಇಲ್ಲವೇ ಇಲ್ಲ. ಹಾಗಾಗಿ ನನ್ನ ಆರ್ ಎಸ್ ಎಸ್ ಕ್ಯಾರಿಯರ್ನಿಂದ, ಆರ್ ಎಸ್ ಎಸ್ನ ಸಂಸ್ಕಾರದಿಂದ ನಾನು ಬಂದಿದ್ದೀನಿ. ಅದರಿಂದ ರಾಜಕಾರಣ ಸಮಾಜ ಸೇವೆಗೆ ಒಂದು ಒಳ್ಳೆ ಫೀಲ್ಡ್ ಅಂತೇಳಿ ಹೇಳಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹೊರತು ಅದೊಂದು ಅಧಿಕಾರದ ಗಮ್ಮತ್ತು ಮಾಡುವಂಥದ್ದು ಇದು ಅಂತೇಳಿ ಹೇಳಿ ನಾನು ಭಾವಿಸಲಿಲ್ಲ.